ಬಟ್ ಈಗ 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 ಸರ್ ನಾನು ಕೇಳೋದು ವೀರಣ್ಣ ಅವ್ರಿಗೆ ನನ್ನ ಪ್ರಶ್ನೆ, ಈಗ ದೇವೇಗೌಡರು ಅಮಿತ್ ಶಾ ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದಾರೆ, ಈಗ ಒಂದ್ಸರಿ ಬಿಜೆಪಿ ಆಯ್ತು, ಬಿಜೆಪಿ ಆದ್ಮೇಲೆ ಒಂದ್ಸರಿ ಕಾಂಗ್ರೆಸ್ ಜೊತೆಗಾಯ್ತು, ಕಾಂಗ್ರೆಸ್ ಆದ್ಮೇಲೆ ಮತ್ತೊಂದು ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಬಿ ಟೀಮು ಜೆ ಡಿ ಎಸ್ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪಗಳು ಬಂತು, ನಿಮ್ಮೆಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿದೆ ಆಯ್ತಾ, ಅದನ್ನ ಯಾಕೆ ಅನ್ನೋದಕ್ಕೂ ಕೂಡ ಗೊತ್ತಿದೆ. ಬಹಳ ಬಹಳಷ್ಟು ಬಾರಿ ಸರ್ಕಾರಗಳ ನಿರ್ಧಾರಗಳಿಗೆ ಕುಮಾರಸ್ವಾಮಿ ಅವರು ಕೂಡ ಬಹಳ ಮೌನ ವಹಿಸಿದ್ರು ಅನ್ನೋದಾಗಿರ್ಬೋದು ಅಥವಾ ಅನೇಕ ಕಾರಣಗಳಿರ್ಬೋದು. ಇವತ್ತು ಮತ್ತೆ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಅಮಿತ್ ಶಾ ಅವ್ರ ಜೊತೆಗೆ ದೇವೇಗೌಡರು, ಅದು ಕೂಡ ಜೆ ಡಿ ಎಸ್ ನ ಭದ್ರಕೋಟೆ ಮಂಡ್ಯ, ಮಂಡ್ಯ ಅಂದ್ರೆ ಹಳೆ ಮೈಸೂರು ಭಾಗ, ಅದು ಮಂಡ್ಯ ಕೂಡ ಬಹಳ ಬಹಳ ಪ್ರಮುಖ, ತುಂಬಾ ಇಂಪಾರ್ಟೆಂಟ್ ನಿಮಗೆ. ಸೊ ಈ ಸಂದರ್ಭದಲ್ಲಿ ದೇವೇಗೌಡರು ಹೋಗಿರೋದ್ರಿಂದ ಜನರಿಗೆ ಒಂದು ಸಂದೇಶ, ಇವರೆಲ್ಲರೂ ಒಂದೇ, ಸೊ ಬಿಜೆಪಿಗೆ ಓಟ್ ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ ಅನ್ನುವಂತಹ ಸಂದೇಶ ಕೂಡ ಕೊಡಬಹುದಲ್ವಾ, ಅಥವಾ ಇಲ್ಲಿ ಏನಾದರೂ ಮತ್ತೆ ಬೇರೆಯದ್ದೇ ಆದಂತಹ ಟ್ಯಾಕ್ಟಿಕ್ಸ್ ಇದೆಯಾ, ಹಿಂಗೆ ತಂತ್ರಗಳು ಇದೆಯಾ ಅಂತ? ಖಂಡಿತ ಇಲ್ಲ, ಇದು ಬಂದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ. ಏನು ಗೆಜಲ್ಗೆರೆಯಲ್ಲಿ ಮೆಗಾ ಡೈರಿ ಇದೆ, ಆ ಡೈರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರ ಅವರು ರಾಜ್ಯಸಭಾ ಮೆಂಬರ್ ಇದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ, ಆದ ಕಾರಣ ಅವ್ರಿಗೆ ಇನ್ವಿಟೇಷನ್ ಇರೋದ್ರಿಂದ ಹೋಗಿದ್ದಾರೆ, ಅದು ಪಕ್ಷದ ಕಾರ್ಯಕ್ರಮ ಅಲ್ಲ. ಹಾಗಾಗಿ ಜನತೆಗೆ ಗೊತ್ತಿದೆ ಇದು, ಅವರು ಪ್ರೋಟೋಕಾಲ್ ಪಾಲಿಸೋ ನಿಟ್ಟಿನಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ನಮಗೇನು ತೊಂದರೆ ಆಗಲ್ಲ, ನಮಗೆ ಇರೋವಂಥ ಮತ ಇನ್ನೂ ಕೂಡ ಹೆಚ್ಚಾಗುತ್ತೆ. ಅಂದರೆ ಈ ಸರ್ಕಾರ ಏನು ಜನವಿರೋಧಿ ನೀತಿ ಇದೆ, ಮತ್ತು ಏನು ಕುಮಾರಣ್ಣವರು ಏನು ಬಜೆಟ್ ಅಲೊಕೇಶನ್ ಮಾಡಿದರು 8,000 ಕೋಟಿಗೂ ಮಿಗಿಲಾದ ಬಜೆಟ್ ರೈತರಿಗೆ ಅದನ್ನು ಹಿಂಪಡೆದಿದ್ದಾರೆ ಇವರು. ಏನು ರಾಮನಗರ ಭಾಗ ಇರ್ಬೋ, ರಾಮನಗರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ಹಲವಾರು ಕೆಲವು ಜಿಲ್ಲೆಗಳ ಈ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದ್ದ ಬಜೆಟ್ ಹಣನ ಹಿಂಪಡೆದಿರೋದ್ರಿಂದ ರೈತರುಗಳ ಮನಸ್ಸಲ್ಲಿ ಇದೆ ಇವತ್ತದು. ಅಂದರೆ ಈಗ ಬಂದು ಚುನಾವಣೆ ವಸೂಲಲ್ಲಿ ಇವ್ರು ಮತ ಕೇಳಿದ ತಕ್ಷಣ ಯಾರೂ ಬದಲಾಗೋದಿಲ್ಲ, ಮತ್ತು ರೈತರ ಸಂಕಷ್ಟಗಳು ಇದುವರೆಗೂ ಕೇಳಿಲ್ಲ ಇವರು 3.5 ವರ್ಷದಿಂದ. ಈಗ ಚುನಾವಣೆ ವಸ್ತಿಲಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಯಾರು ಇದು ಮಾಡ್ತಾರೆ? ಖಂಡಿತವಾಗ ಅದಲ್ದರೆ ಆಮೇಲೆ ನೋಡ್ತಾ ಇರ್ಬೋದು, ಈಗ 3.5 ವರ್ಷದಿಂದ ಬರೇ ಇವ್ರು ಏನ್ ಮಾಡ್ತಾ ಇದ್ದಾರೆ, ಬರೇ ಕೋಪವಾದ ಸೃಷ್ಟಿಸುತ್ತಿದ್ದಾರೆ, ಬರೇ ಉಡುಗೆ ತೊಡುಗೆ ಆಹಾರ ವಿಚಾರ ಇದ್ರ ಬಗ್ಗೆನೇ ಇದು ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಎಲ್ಲಿದೆ ತೋರಿಸಿ? ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಸೈಕಲ್ ಕೊಡೋದಕ್ಕಾಗಿಲ್ಲ, 3 ವರ್ಷ ಆಯ್ತಾ ಬಂತು, ಸೈಕಲ್ ಕೊಡೋದಕ್ಕಿಲ್ಲ ಯಾವುದೇ. ಆಮೇಲೆ ನಾವು ಮೂಲಭೂತ ಸೌಕರ್ಯಗಳು ನೋಡಿದೀವಿ, ಯಾವ್ದು ಬೆಂಗಳೂರಲ್ಲಿ ತಗೊಳ್ಳಿ, ಬೇರೆ ಯಾವ್ದೇ ಪಟ್ಟಣದಲ್ಲಿ ತಗೊಳ್ಳಿ, ಯಾವ ರೀತಿ ಇದೆ ಇರ್ಲಿ ಸರ್? ಫೈನ್ ಫೈನ್ ಅಲ್ಲ ಗಣೇಶ್ ಸರ್, ಈಗ ಅಷ್ಟು ಈಸಿನ ಜೆ ಡಿ ಎಸ್ ನ ಭದ್ರಕೋಟಿಯನ್ನ ಭೇದಿಸೋದಕ್ಕೆ ಬಿಜೆಪಿಗೆ ಅಥವಾ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರನ್ನ ಕರ್ಕೊಂಡು ಬಂದಿದ ತಕ್ಷಣ ಜನ ಒಟ್ಟಾಗ್ತಾರೆ ಅನ್ನುವಂತ ಒಂದು ನಿಲುವು ಏನಾದ್ರೂ ಇದೆಯಾ ಸರ್? ಮೇಡಮ್, ಮಾಜಿ ಈರಣ್ಣ ಅವರು ಹೇಳ್ತಿದ್ರು ಜೆ ಡಿ ಎಸ್ ಪಕ್ಷಕ್ಕೆ ಎಷ್ಟು ವರ್ಷಗಳಿಂದ ಒಂದು ಬುನಾದಿ ಕಲ್ಪಿಸಿಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಕ್ಷದ. ಅವ್ರನ್ನೇನಾದ್ರೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಸಹಕಾರನ ಅವ್ರು ಮುಕ್ತ ಕಂಠದಿಂದ ಹೊಗಳಬೇಕು. ಒಂದು ದಿವಸ ತೊಂದರೆ ಕೊಡಲಿಲ್ಲ ಅವರು, ಒಳ್ಳೆ ಕೆಲಸ ಮಾಡಿದ್ರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ನಮ್ದು ಅಗೌರವ ಇಲ್ಲ, ಅವರು ಗ್ರಾಮ ವಾಸ್ತವ್ಯ ಮಾಡಿದ್ರೆ ಕೆಲವೊಂದು ಒಳ್ಳೆ ಕೆಲಸ. ನೀವು ಕೂಡ ಅವರಿಗೆ ಆಭಾರಿ ಆಗಿರ್ಬೇಕು. ಮಾಡಿದ್ರೆ ಮಹಾರಾಜ ಅಂದಾಗ ಅವ್ರದ್ದು ಆಗಿರ್ಬೋದು, ನಾವಿಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಈರಣ್ಣ ಅವರು ಏನೋ ನಮ್ಮಿಂದಾನೆ ನಾವು ಹಚ್ಚಿದ ಕಡ್ಡಿಯಿಂದಾನೆ ದೀಪ ಬೆಳಕು ಅಂತ ಹೇಳೋದು ಸುಳ್ಳು. ಆಮೇಲೆ 8,000 ಕೋಟಿ, ನಾವು 44 ಜನಕ್ಕೆ ರೈತರಿಗೆ 6,000, ಕೇಂದ್ರ ಸರ್ಕಾರದ 4,000, ಯಡಿಯೂರಪ್ಪ ಸರ್ಕಾರ ಕೊಟ್ಟಂತ 10,000 ರೂಪಾಯಿಗಳನ್ನ ನೇರ ಖಾತೆಗೆ ಕೊಡ್ತಿದ್ದೀವಿ. ನೀವು ನಿನ್ ಬಾಯಿ ನನ್ನನ್ನು ನೀ ಪೇರು ನಾನು ಹೆಸರು ನಿಂದು ಆದ್ರೂ ಫಲ ನಿಮ್ಮದ್ರಿ, ನೀವು ಸರಿಯಾಗಿ ಮಾಡಿದ್ರೆ ಯಾಕ್ರಿ ಬರ್ತಿತ್ತು? ನೀವು ಹೆಸರಿಗೆ ಹೇಳಿದ್ರೆ 8,000 ಕೋಟಿ ಕೊಟ್ಟಿದ್ದೀವಿ, ಯಾವ್ದು ಲೆಕ್ಕ ಕೊಡ್ರಿ ನೀವು ಸಾರ್? ಇವತ್ತು ರೈತರು ಮಂಡ್ಯ ಮೈಸೂರು ಭಾಗದಲ್ಲಿ ಕಬ್ಬಿನ ಬೆಲೆ, ವೈಜ್ಞಾನಿಕ ಬೆಲೆ, ನ್ಯಾಯಯುತ ಬೆಲೆಗೋಸ್ಕರ ಹೋರಾಟ ಮಾಡ್ತಾ ಇದಾರೆ, 2 ತಿಂಗಳಿಂದ ಬೀದಿನಲ್ಲಿ ಕೂತಿದ್ದಾರೆ. ಆಮೇಲೆ ಇವತ್ತು ನೋಡಿ ಏನ್ ಡೈರಿ ಉದ್ಘಾಟನೆ ಮಾಡಿದ್ದಾರೆ. ಆ ವಿಷಯವಾಗಿ ಹೇಳೋದಾದ್ರೆ ದಿನ KMF ಗೆ 80 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದೆ. ಹಾಲು ಖರೀದಿ ರೇಟ್ ಎಷ್ಟಿದೆ? 29-33 ರೂಪಾಯಿ ಫ್ಯಾಟ್ ಬೇಸಿಸ್ ಮೇಲೆ ಖರೀದಿ ಮಾಡ್ತಿದ್ದಾರೆ. ಸರ್ಕಾರದಿಂದ ಸಹಾಯಧನ 5 ರೂಪಾಯಿ ಕೊಡ್ತಾ ಇದಾರೆ. ಇವತ್ತು ಉತ್ಪಾದನಾ ವೆಚ್ಚ, ಹಾಲು ಉತ್ಪಾದನಾ ವೆಚ್ಚ ರೈತರಿಗೆ 58 ರೂಪಾಯಿ ಬರ್ತಾ ಇದೆ, ಅವ್ರಿಗೆ 22 ರೂಪಾಯಿ ಲೀಟ್ರಿಗೆ ಲಾಸ್ ಆಗ್ತಾ ಇದೆ. ಇವತ್ತು ಈಗ ಏನು ಅರಮನೆ ಮೈದಾನದಲ್ಲಿ ಸಮಾರಂಭ ನಡೀತಾ ಇದೆ, ಸಹಕಾರಿ ಫಲಾನುಭವಿಗಳ ಸಮಾರಂಭ, ಅದರಲ್ಲಿ ಹೇಳ್ತಾ ಇದ್ದಾರೆ 1,350 ಕೋಟಿ ನಾವು ಹಾಲಿಗೆ ಕೊಟ್ಟಿದ್ದೀವಿ ಅಂತೇಳಿ, 5 ರೂಪಾಯಿ ಲೀಟ್ರಿಗೆ ಕೊಡ್ತಾ ಇದ್ದಾರೆ ಸಬ್ಸಿಡಿ. ಇದು 22 ರೂಪಾಯಿ ರೈತ ಮಹಿಳೆಯರು ಏನಿದ್ದಾರೆ, ರೈತರಿದ್ದಾರೆ, ಸುಮಾರು 30 ಲಕ್ಷಕ್ಕೆ ಮಿಗಿಲಾದ ಫಲಾನುಭವಿಗಳು ದಿನ ಪ್ರತಿನಿತ್ಯ ಅವ್ರೇನು ಹಾಲು ಡೈರಿಗೆ ಹಾಕ್ತಾವ್ರೆ, 22 ರೂಪಾಯಿ 1 ಲೀಟ್ರಿಗೆ ಲಾಸ್
ಮಾಡ್ಕೊಂತ ಇದಾರೆ. ಇದೆಲ್ಲ ಜನ ರೈತರಿಗೆ ಗೊತ್ತಿದೆ, ಹಾಲು ಉತ್ಪಾದಕರಿಗೂ ಅರಿವಿದೆ. ಖಂಡಿತವಾಗ್ಲೂ ಅವ್ರ ಓಟುಗಳು ಖಂಡಿತ ಬರೋದಿಲ್ಲ. ಈಗ ಗಣೇಶ್ ಸರ್, ಹಾಲು ಉತ್ಪಾದಕರು ಅಲ್ಲಲ್ಲ, ಈಗ ಹೇಳಿ 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 ರಘು, ಹೇಳಿ ರಘು. ಮಿತ್ರರು ಹೇಳ್ತಾ ಇದ್ರು, ಈಗ ಇವರು ಒಂದು ವಿಚಾರವನ್ನ ರಾಜ್ಯದ ತಮ್ಮ ವಾಹಿನಿ ಮುಖಾಂತರ ತಿಳಿಸಕ್ ಇಷ್ಟಪಡ್ತೇನೆ. ರಾಜ್ಯದಲ್ಲಿ ಯಾವಾಗಲೂ ಏನಾದ್ರೂ ನಾವು ಸಾಲ ಮನ್ನಾ ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಬಂದು ಶುರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ 8,000 ಕೋಟಿಯನ್ನ ಮಾಡಿದ್ರು. ಅದಕ್ಕೆ ಮತ್ತು UPA ಸರ್ಕಾರದಿಂದ ದೇಶಾದ್ಯಂತ 70,000 ಕೋಟಿ ಕೊಟ್ಟು ಕರ್ನಾಟಕದ ರೈತರು ಕೂಡ ಅನುಕೂಲ ಮಾಡಿದಂತ ಪರಿಸ್ಥಿತಿ ತಾವು ನೋಡಿದ್ದೇನೆ, ನಮ್ಮ ಮಾಧ್ಯಮಗಳಲ್ಲೂ ತಾವು ಹೇಳಿದ್ದಾರೆ ಇದನ್ನ. ಸೊ ಜೊತೆಗೆ ನೆಕ್ಸ್ಟ್ ಸಾಲ ಮನ್ನಾ ಮಾಡಿದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ CM ಆಗಿದ್ರು, ನಾವು DCM ಆಗಿದ್ವಿ, ನಮ್ಮ ಸರ್ಕಾರನು ಕೂಡ ನಾವು ಕೈ ಜೋಡಿಸಿ 40,000 ಕೋಟಿಯನ್ನ ಏನು ನಾವು ಸಾಲ ಮನ್ನಾ ಮಾಡಿದ್ವಿ. ಅದು ಸಮ್ಮಿಶ್ರ ಸರ್ಕಾರದ ಒಂದು ಪಕ್ಷದ ಸಾಧಕ ಇಲ್ಲ. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಎರಡೂ ಸರ್ಕಾರದ ಸಾಲ ಮನ್ನಾ ಮಾಡಿದ್ದಂದ್ರೆ ನಮ್ಮ ಕೀರ್ತಿಯನ್ನ ಎರಡೂ ಪಕ್ಷಕ್ಕೆ ಸೇರ್ತಕ್ಕಂಥದ್ದು, ಒಂದು ಪಕ್ಷದ ಸಾಧನೆ ಅಲ್ಲ. ಓಕೆ, ಅದು ಒಂದು ಸೈಡ್ ಇಡ್ತಾ ಇನ್ನೊಂದು ನಮ್ಮ BJP ಮಂತ್ರಿ ಹೇಳ್ತೇನೆ, ನಾವು ಏನು 6,000 ರೂಪಾಯಿ ಕೊಡ್ತಾ ಇದ್ವಿ ಪ್ರತಿ ಏನು ರೈತ ಸಮ್ಮಾನ ಯೋಜನೆ ಪ್ರಕಾರ ಅಂತ. ದಯವಿಟ್ಟು 20 ಲಕ್ಷ ಜನರಿಗೆ ಇವಾಗ್ಲೂ ರೀಚ್ ಆಗ್ತಲ್ಲ, ಯಾಕೆ ಅಂತ ಹೇಳಿದ್ರೆ 20 ಲಕ್ಷ ಜನಕ್ಕೆ ಕೆವಿಸಿ ಆಗಿಲ್ಲ ಅಂತ ಹೇಳಿದ್ರೆ ತಮ್ಮ ಕೃಷಿ ಇಲಾಖೆ ಯಾಕೆ ವೈಫಲ್ಯ ಆಗಿದೆ. ಓಕೆ, ಈಗ ಆಯ್ತು 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 ರಘುವರೆ, ಒಂದ್ ನಿಮಿಷ. ಈಗ ಗಣೇಶ್ ಸರ್ ಏನು ಅಂತಂದ್ರೆ, ಅಮೂಲ್ ಮತ್ತೆ ಈಗ KMF ಎರಡನ್ನೂ ಕೂಡ ಬಂದ್ ಮಾಡ್ಬಿಡ್ತೀವಿ, ಲಾಸ್ ಅಲ್ಲಿರೋ ಅಮೂಲ್, ಲಾಭದಲ್ಲಿರೋ KMF, ಇದು ರೈತರಿಗೆ ಹೊಡೆತ ಆಗಲ್ವಾ ಗಣೇಶ್ ಸರ್? ಮೇಡಮ್ ಅವರೇ, ಕೆಲವೊಂದು ನಿರ್ಧಾರಗಳು ತೆಗೆದುಕೊಳ್ಳಬೇಕಾದಂತ ಸಂದರ್ಭ ಸಾಧಕ ಬಾಧಕಗಳು ಎರಡೂ ಇರುತ್ತೆ ಮೇಡಮ್. ಆ ತರ ಇದ್ರೆ ಕೂತು ಚರ್ಚೆ ಮಾಡ್ಲಿ ಮೇಡಮ್. ಎಲ್ಲವನ್ನೂ ಕೂಡ ಒಂದು ಹಣ್ಣು ತಗೊಂಡಾಗ ಸಿಪ್ಪೆ ಹೋಗತ್ತೆ ಅಂತ ಹೇಳಿ ಬರೀ ಹಣ್ಣಿನಲ್ಲೇ ಬೆಲೆ ಕಟ್ಟಕ್ಕಾಗಲ್ಲ. ಆಮೇಲೆ ಸರ್ಕಾರದ ತೀರ್ಮಾನಗಳು ಒಂದು 70% ಸಹಕಾರಿಯಾಗಿ ಅದು ಸಾಧನೆಗೆ ಮತ್ತೆ ಅವರ ಪ್ರಗತಿಗೆ ಪೂರಕವಾದ್ರೆ 30% ಸ್ವಲ್ಪ ಕೂತ್ಕೊಂಡು ಸಮಾಧಾನದಿಂದ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಬೇಕು. 100% ಎಲ್ಲೂ ಆಗಲ್ಲ ಮೇಡಮ್, ನೀವಿದ್ರೂ ಆಗಲ್ಲ, ನಾನಿದ್ರೂ ಆಗಲ್ಲ. ಹಾಗಾಗಿ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳು ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗಳ ಪ್ರಬುದ್ಧತೆಗೆ ಹೊರತು ಮತ್ತು ಆ ಕಾರ್ಯಕ್ಷೇತ್ರದ ಒಂದು ಪ್ರಗತಿಗಾಗಿಯೇ ವಿನಃ ಯಾವುದೇ ಪೂರ್ವಗ್ರಹ ಪೀಡಿತವಾದಂತಹ ನಿರ್ಧಾರಗಳು ಅಲ್ಲ ಮೇಡಮ್. ಅದೊಂದು ಫಸ್ಟ್ ಗಮನದಲ್ಲಿರಲಿ. ಆಮೇಲೆ ಹೀರಣ್ಣ ಅವರು ಒಂದು ಮಾತು ಹೇಳ್ತಿದ್ರು ಮೇಡಮ್, ದುಡ್ಡು ಕೊಡಬೇಕಾದಂತಹ ಸಂದರ್ಭದಲ್ಲಿ DBT ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಒದಗಿಸಿದ್ರೆ ಮೇಡಮ್ ಕೊಡ್ಲೇಬೇಕು. ಇದುವರೆಗೂ 44 ಲಕ್ಷ ರೈತರಿಗೆ ಕೊಟ್ಟಿದ್ದಾರೆ, ಇನ್ನ 20 ಲಕ್ಷ ಕೊಟ್ಟಿರುವ ಕೊಡೋಣ ಮೇಡಮ್. ಅದಕ್ಕೆ ಪೂರಕ ದಾಖಲೆ ಕರ್ತವ್ಯ ಮೇಡಮ್, ಕೊಡಬೇಕಾದ್ದು ನಮ್ದು ಜವಾಬ್ದಾರಿ. ನೋಡಿ ಈಗ ಶಿಲ್ಪಾ ಮೇಡಮ್, ನಾವು ಅವಕಾಶ ಕೊಟ್ರೆ ನೋಡಿ, ನಾವು BJP ಸರ್ಕಾರವನ್ನು ಅವರು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರನ್ನ ಕರ್ಕೊಂಡು ಬರ್ಲಿ, ಅಮಿತ್ ಶಾ ಕರ್ಕೊಂಡು ಬರ್ಲಿ, ಅಥವಾ ಎಂಟೈರ್ ಕ್ಯಾಬಿನೆಟ್ ಅನ್ನು ಗುಜರಾತ್ ಅಲ್ಲಿ ಮತ್ತೆ ಏನು ಹಿಮಾಚಲ ಪ್ರದೇಶಗಳು ಕೂಡಿಸ್ಕೊಂಡ್ರು, ಆ ರೀತಿ ಬರ್ಲಿ ಏನು ತೊಂದರೆ ಇಲ್ಲ. ಸೊ ನಮ್ಮ ಸರ್ಕಾರದ ಸ್ಟ್ರಾಟಜಿಗಳು ಮತ್ತೆ ಇದನ್ನ ಹೇಳ್ತೇನೆ. ಲಾಸ್ಟ್ ಟೈಮ್ ಒಂದು ಸ್ಟ್ರಾಟಜಿ ಅನಾಲಿಸಿಸ್ ಹೇಳ್ತೇನೆ. ನಾವು ಏನು ಹಳೆ ಮೈಸೂರು ಭಾಗದಲ್ಲಿ ಲಾಸ್ಟ್ ಟೈಮ್ DK ಶಿವಕುಮಾರ್ ಅವರು CM ಅಭ್ಯರ್ಥಿ ಅಂತ ಇರಲಿಲ್ಲ, ಕುಮಾರಸ್ವಾಮಿ ಅವರು CM ಅಭ್ಯರ್ಥಿ ಅಂತ ಇದು ಮಾಡಿದ್ರಿಂದ ಒಕ್ಕಲಿಗ ಸಮುದಾಯದಲ್ಲಿ ಈಗ ಮೆಜಾರಿಟಿ ಅಥವಾ ಒಕ್ಕಲಿಗ JDS ಜೊತೆ ಕಾಂಗ್ರೆಸ್ ಜೊತೆ ಬರ್ತಾರೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ZEE ಕನ್ನಡ ನ್ಯೂಸ್.